ನಮಸ್ಕಾರ ಗೆಳೆಯರೇ. ನಾವು ನಮ್ಮ ಸೋಂಬೇರಿತನದಿಂದ ತುಂಬಾನೇ ಕಳ್ಕೊಳ್ತೀವಿ. ಸೋಂಬೇರಿತನದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡೋದು, ಅದರಿಂದ ಸೋಂಬೇರಿತನ ನಮ್ಮ ಒಂದು ದೊಡ್ಡ ಶತ್ರುವಾಗಿರುತ್ತೆ. ನಾನಿವಾಗ ಅದನ್ನ ಒಂದು ಕಥೆ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅದರಿಂದ ತುಂಬಾನೇ ದೊಡ್ಡ ಲಾಭ ಆಗುತ್ತೆ. ಸೊ ಅದರಿಂದ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ಇದರಲ್ಲಿರುವಂತ ಮಾರಲ್ ಸ್ಟೋರಿನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಯಾವತ್ತೂ ಕೂಡ ಸೋಂಬೇರಿತನ ಮಾಡೋದಿಲ್ಲ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಅದರಿಂದ ನನ್ನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಬೆಂಗಳೂರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ತನ್ನ ಪ್ರಜೆಗಳೆಲ್ಲ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಆಸೆ ಪಡ್ತಾನೆ. ಆಗ ಅದನ್ನು ತಿಳ್ಕೊಳೋದಕ್ಕೆ ಅವನು ಒಂದು ಉಪಾಯನ ಮಾಡ್ತಾನೆ. ಊರಿನ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲನ್ನ ಇಡ್ತಾನೆ, ಮತ್ತು ಅಲ್ಲೇ ಒಂದು ಮರದ ಹಿಂದೆಗಡೆ ನಿಂತ್ಕೊಂಡು ಬಂದು ಹೋಗೋ ಜನರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ರಾಜನ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಯಾರು ಆ ಬಂಡೆ ಕಲ್ಲನ್ನ ತಿರುಗಿಸ್ತಾರೆ ಮತ್ತು ದಾರಿಯನ್ನ ಕ್ಲಿಯರ್ ಮಾಡ್ತಾರೆ ಅಂತ ನೋಡ್ಬೇಕಿತ್ತು. ಆಗ ಮೊದಲನೇದಾಗಿ ಮಂತ್ರಿ ಬರ್ತಾನೆ ಅದೇ ರಸ್ತೆನಲ್ಲಿ. ಮಂತ್ರಿ ಆ ಕಲ್ಲನ್ನ ನೋಡ್ತಾನೆ, ನೋಡ್ಬಿಟ್ಟು ಬೈಕೊಂಡು ಹೋಗ್ತಾನೆ, ಯಾರು ಈ ಕಲ್ಲನ್ನ ಈ ಮಧ್ಯದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅವನು ಅದನ್ನ ತೆರಗಿಸೋಕಾಗ್ಲಿ ಅದನ್ನ ತೆಗಿಯೋಕಾಗ್ಲಿ ಅವನು ಪ್ರಯತ್ನ ಪಡೆದ. ಹಾಗೆ ತುಂಬಾ ಹಲವಾರು ಜನಗಳು ಹೀಗೆ ಬಂದು ಹೋಗ್ತಾ ಇರ್ತಾರೆ, ಆದ್ರೆ ಅಲ್ಲಿ ಯಾರು ಕೂಡ ಆ ಒಂದು ಕಲ್ಲನ್ನ ಜರ್ಸೋದಕ್ಕೆ ಪ್ರಯತ್ನನೇ ಮಾಡಲ್ಲ. ಹೀಗೆ ಇರ್ಬೇಕಾದ್ರೆ ರಾಜನಿಗೆ ಕಾದು ಕಾದು ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಯಾರು ಕೂಡ ಆ ಒಂದು ಕಲ್ಲನ್ನ ಜರ್ಸೋದಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹೀಗಿರ್ಬೇಕಾದ್ರೆ ಅಲ್ಲಿ ಒಬ್ಬ ತರಕಾರಿ ಮಾರುವವನು ಅದೇ ರಸ್ತೆಯಲ್ಲಿ ಬರ್ತಾನೆ. ಅವನೇನ್ ಮಾಡ್ತಾನೆ, ಆ ಒಂದು ಬಂಡೆ ಕಲ್ಲನ್ನ ನೋಡ್ಬಿಟ್ಟು ತನ್ನ ತರಕಾರಿ ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಆ ಒಂದು ಬಂಡೆ ಕಲ್ಲನ್ನ ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮತ್ತು ತುಂಬಾ ಕಷ್ಟದ ನಂತರ ಅವನು ಆ ಒಂದು ಕಲ್ಲನ್ನ ತಿರುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಕಲ್ಲನ್ನ ರಸ್ತೆಯ ಮಧ್ಯದಿಂದ ತಿರುಗಿಸಿ ಸೈಡ್ಗೆ ತಳ್ಳಿ ಅವನು ವಾಪಸ್ ಬರ್ತಾನೆ. ಹಾಗೆ ವಾಪಸ್ ಬಂದಾಗ ಅವನ ಗಾಡಿನಲ್ಲಿ ಒಂದು ಚೀಲ ಸಿಗುತ್ತೆ. ಅವನು ಅದನ್ನ ಕುತೂಹಲದಿಂದ ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತಾನೆ. ಆಗ ಅದರಲ್ಲಿ ತುಂಬಾ ಹಣ ಇರುತ್ತೆ, ಹಾಗೂ ಅದ್ರ ಜೊತೆಲೆ ಒಂದು ಚಿಕ್ಕ ಚೀಟಿ ಕೂಡ ಇರುತ್ತೆ. ಅದರಲ್ಲಿ ಇದು ನಿಮ್ಮ ಪರಿಶ್ರಮಕ್ಕೆ ಸಿಕ್ಕ ಬೆಲೆ ಅಂತ ಬರೆದಿರುತ್ತೆ. ಇದನ್ನು ಕಂಡು ತರಕಾರಿಯವನು ತುಂಬಾ ಖುಷಿ ಆಗ್ತಾನೆ, ಮತ್ತು ಖುಷಿ ಖುಷಿಯಿಂದ ಮನೆಗೆ ಹೋಗ್ತಾನೆ. ಹಾಗೆ ರಾಜ ಕೂಡ ತುಂಬಾ ಖುಷಿ ಆಗ್ತಾನೆ, ಯಾಕಂತಂದ್ರೆ ಅಟ್ಲೀಸ್ಟ್ ಇಷ್ಟು ಜನರಲ್ಲಿ ಒಬ್ಬನಾದ್ರೂ ಪರಿಶ್ರಮಕಾರಿ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಈ ಒಂದು ಕಥೆಯಿಂದ ನಿಮ್ಗೆ ತಿಳಿಬೇಕಾಗಿರೋದು ಏನಂತಂದ್ರೆ, ನಮ್ಗೆ ಲಾಭ ಇರ್ಲಿ ಇದ್ದೇ ಹೋಗ್ಲಿ, ನಾವು ಕೆಲವೊಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಅದು ಪರಿಶ್ರಮಕಾರಿ ಆಗಿದ್ರು ಕೂಡ ಅದರಿಂದ ನಮ್ಗೆ ಲಾಭ ಇರುತ್ತೆ. ಮೇ ಬಿ ರಾಜನ್ ತರ ಯಾರು ನಿಮ್ಗೆ ಹಣ ದುಡ್ಡು ಕೊಡದೆ ಇರ್ಬೋದು, ಆದ್ರೆ ಆ ಒಂದು ರಸ್ತೆಯಿಂದ ಕಲ್ಲನ್ನ ತೆಗ್ದಿದ್ರೆ ನಮ್ಗಲ್ದೆ ಹೋದ್ರು ಆ ರಸ್ತೆನಲ್ಲಿ ಓಡಾಡುವಂತ ಹಲವರಿಗೆ ಉಪಯೋಗ ಆಗುತ್ತೆ, ಮತ್ತು ಅದರಿಂದ ಯಾವುದೇ ಹಾನಿ ಕೂಡ ಆಗೋದಿಲ್ಲ. ಸೊ ಇಲ್ಲಿ ನಮ್ಮ ಒಂದು ಕರ್ತವ್ಯ ಕೂಡ ಇರುತ್ತೆ, ನಾವು ಕೆಲವೊಂದು ಸಾಮಾಜಿಕ ಕರ್ತವ್ಯಗಳನ್ನ ಪಾಲಿಸಬೇಕಾಗತ್ತೆ, ಅದು ಈ ಒಂದು ಕಥೆಯಿಂದ ನಿಮ್ಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ನೀವು ಪರಿಶ್ರಮಕಾರಿ ವ್ಯಕ್ತಿಯಾಗಿದ್ರೆ, ಸೋಂಬೇರಿಗಳಾಗದೇ ಇದ್ರೆ, ನಿಮ್ಗೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೀವು ಬೆನಿಫಿಷಿಯಲ್ ಆಗೇ ಆಗ್ತೀರಾ, ಮತ್ತು ನಿಮ್ಗೆ ತಾನಾಗಿಯೇ ಅವಕಾಶಗಳು ಹುಡುಕೊಂಡು ಬರ್ತವೆ. ಸೊ ಈ ಒಂದು ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಒಂದು ಸಣ್ಣ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಈ ವಿಡಿಯೋನ ನೀವು 100 ಸಲ ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ, ಅದು ಕೂಡ ಒಂದು ತಿಂಗಳಲ್ಲಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಜೈ ಹಿಂದ್.